ಕಾಲೇಜಿಗೆ ಹೋದ ಮಗ ಮನೆಗೆ ವಾಪಸ್ ಬರಲೇ ಇಲ್ಲ ಎದೆ ಮಟ್ಟಕ್ಕೆ ಬೆಳೆದು ನಿಂತಿದ್ದ ಮಗನ ಬಗ್ಗೆ ನೂರಾರು ಕನಸು ಹೊತ್ತಿದ್ದ ಪೋಷಕರಿಗೆ ಆ ಸುದ್ದಿ ಕೇಳಿ ಆಘಾತ ತಂದಿತ್ತು ಇನ್ನು ಸ್ನೇಹಿತರುಗಳಿಗಂತೂ ಇಂತದ್ದೊಂದು ಸುದ್ದಿ ಕೇಳಿ ನಂಬಲು ಸಾಧ್ಯವೇ ಇರಲಿಲ್ಲ ಆದರೆ ವಿಧಿಯಾಟ ಯಾವಾಗ ಏನಾಗುತ್ತೆ ಅನ್ನೋದು ಯಾರಿಗೆ ತಾನೇ ಗೊತ್ತಿರುತ್ತೆ ಹೇಳಿ ಹೌದು ಅಭಿಷೇಕ್ ಎಂಬ ಸುಮಾರು 19 ವರ್ಷದ ವಿದ್ಯಾರ್ಥಿ ನೆಲಮಂಗಲದ ಬಳಿ ಇರುವ ಸಿದ್ಧಗಂಗಾ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಬಿಎ ಕಲಾ ವಿಭಾಗದ ವಿದ್ಯಾರ್ಥಿಯಾಗಿ ವ್ಯಾಸಂಗ ಮಾಡುತ್ತಿದ್ದ ಆದರೆ ಎಂದಿನಂತೆ ಬೆಳಿಗ್ಗೆ ಕಾಲೇಜಿಗೆ ಬೈಕ್ನಲ್ಲಿ ಬರಬೇಕಾದರೆ ನೆಲಮಂಗಲದ ಬಳಿ ಇರುವ ಬೂದಿಯಾಳ್ ಗೇಟ್ನ ಬಳಿ ಬೊಲೆರೋ ವಾಹನದ ಹಿಂಬದಿಗೆ ಬೈಕ್ ಡಿಕ್ಕಿಯಾಗಿದೆ ಎನ್ನಲಾಗಿದ್ದು ಅಪಘಾತಗೊಂಡು ರಸ್ತೆಯಲ್ಲಿ ಬಿದ್ದಿದ್ದ ವಿದ್ಯಾರ್ಥಿ ಅಭಿಷೇಕ್ನನ್ನು ಕೂಡಲೇ ಸ್ಥಳೀಯರು ಆಸ್ಪತ್ರೆಗೆ ಸೇರಿಸಲು ಮುಂದಾಗಿದ್ದಾರೆ ಆದರೆ ಮಾರ್ಗ ಮಧ್ಯದಲ್ಲಿ ದುರ್ದೈವಿ ಅಭಿಷೇಕ್ ಕೊನೆಯುಸಿರೆಳೆದಿದ್ದಾನೆ ಮಾರ್ನಿಂಗ್ ಅಂದ್ರೆ ಒಂದು 10 ಗಂಟೆ ಟೈಮಲ್ಲಿ ಬರೋ ಟೈಮಲ್ಲಿ ಬೂದಾಳ ಹತ್ರ ಅವನ ಅಜಾಗೃತೆಯಿಂದ ಬುಲೋರೋ ಅಡ್ಡ ಬಂದಿದ್ದಾನೆ ಹಂಗಾಗಿ ಹಿಂಗೆ ಬೈಕ್ ಆಕ್ಸಿಡೆಂಟ್ ಆಗಿ ನಮ್ಮ ಹುಡುಗ ಈ ಥರ ತೀವ್ರವಾಗಿದ್ದಾನೆ ಮಾರ್ಗ ಮಧ್ಯದಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬರ್ಬೇಕಾದ್ರೆ ಮತ್ತು ಸರ್ ಇನ್ನೂ 19 ವರ್ಷದ ಹುಡುಗ ಹಂಗಾಗಿ ಅವನಿಗೆ ಬೇಕಾದಂಥ ಬೇರೆಯವ್ರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಅವನ ದೇಹದಲ್ಲಿ ಕಣ್ಣು ಮತ್ತು ಬೇರೆ ಏನೇ ಅಗತ್ಯ ಇದ್ದಂತ ತಗೊಂಡು ಇನ್ನೊಬ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ತಂದೆ ತಾಯಿ ಒಪ್ಪಂದ ಕೊಟ್ಟು ಇನ್ನೊಬ್ರಿಗಾದರೂ ಬೆಳಕಾಗಲಿ ಅಂತ ಹೇಳ್ಬಿಟ್ಟು ಮಣ್ಣಲ್ಲಿ ಮಣ್ಣಾಗ ದೇಹದಲ್ಲಿ ಇನ್ನೊಬ್ರಿಗಾದ್ರೂ ಬೆಳಕಾಗಲಿ ಅಂದ್ಬಿಟ್ಟು ಒಪ್ಪಿಗೆ ಕೊಟ್ಟು ಈ ಥರ ಇದು ಮಾಡಿದ್ದಾರೆ ಈಗ ಕಣ್ಣಿನ ದಾನ ಕೊಟ್ಟಿದ್ದಾರೆ ಬೇರೆ ಯಾವುದೇ ಥರದ್ದು ಏನೇ ಒಂದು ದೇಹದಲ್ಲಿ ಅಂಗಾಂಗಗಳು ಉಪಯೋಗ ಆಗುತ್ತೋ ಅದನ್ನು ಕೊಡೋದಕ್ಕೆ ರೆಡಿ ಇದ್ದಾರೆ ಅವರು ಇನ್ನು ಮೃತ ವಿದ್ಯಾರ್ಥಿ ಅಭಿಷೇಕ್ನ ಸಾವಿನ ಸುದ್ದಿ ಕೇಳಿದ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ್ದು ಕೂಡಲೇ ನೆಲಮಂಗಲದ ಸರ್ಕಾರಿ ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ ಘಟನೆ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಮೃತ ವಿದ್ಯಾರ್ಥಿ ಅಭಿಷೇಕ್ನ ಪೋಷಕರು ತನ್ನ ಮಗನ ಎರಡೂ ಕಣ್ಣುಗಳನ್ನು ದಾನ ಮಾಡಿ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ ಮನೆಯಿಂದ ಕಾಲೇಜಿಗೆ ಬರುವಕ್ಕೆ ಬೂದಾಳ ಹತ್ರ ಟರ್ನಿಂಗಲ್ಲಿ ಬುಲರ್ವ ಅನ್ನೋದೊಂದು ಬುಲರ್ವ ಕಾರು ಬುಲರ್ವ ಒಂದು ಅಡ್ಡ ಬಂದು ಬರ್ತಂಥ ಮಾರ್ಗ ಮಧ್ಯದಲ್ಲಿ ಬೈಕಿಗೆ ಟಚ್ ಆಗಿದೆ ಆಸ್ಪತ್ರೆಗೆ ಕರ್ಕೊಂಬರುವ ಆಸ್ಪತ್ರೆಗೆ ಸ್ಥಳೀಕರು ಮತ್ತು ಫ್ರೆಂಡ್ಸ್ಗಳೆಲ್ಲರೂ ಕರ್ಕೊಂಬರುವಕ್ಕೆ ಆಸ್ಪತ್ರೆಯಲ್ಲಿ ಮರಣ ಹೊಂದಿದ್ದಾನೆ ಅಂತ ಹೇಳ್ಬಿಟ್ಟು ಸುದ್ದಿ ಬಂತು ಆದ್ದರಿಂದ ನೆಲಮಂಗಲ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಗೆ ತಂದಿದ್ದಾಗ ನಾವು ಸುಮ್ಮನೆ ಕಣ್ಣು ಮತ್ತು ಅಂಗಾಂಗ ದಾನಗಳನ್ನೆಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಗ್ರಾಮಸ್ಥರು ಮತ್ತು ತಂದೆ ತಾಯಿಗಳೆಲ್ಲ ಮಾತಾಡ್ಕೊಂಡು ಅಂಗಾಂಗಗಳಿಗೆಲ್ಲ ದಾನ ಮಾಡೋಕ್ಕೆ ಅವರು ಮಾರ್ಗ ಮತ್ತು ಸ್ವಲ್ಪ ಟ್ರಾಫಿಕ್ಕು ಅದಿದ್ದು ಸ್ವಲ್ಪ ದೂರ ಅಂತಂದ್ಬಿಟ್ಟು ಸ್ವಲ್ಪ ಇದು ಮಾಡಿದ್ರು ಆಮೇಲೆ ಅದೇ ರೀತಿ ನಮ್ಮ ನೆಲಮಂಗಲ ಇದು ನಾರಾಯಣ ನೇತ್ರಾಲಯದವರು ಬಂದು ಕಣ್ಣು ದಾನ ಅವ್ರಿಗೆ ಮಾಡ್ತೀವಿ ಅನ್ನೋಂತ ಫೋನ್ ಮಾಡಿದ್ದು ಅವರು ಅರ್ಜೆಂಟು ಬಂದು ನಾವು ಅದೇ ರೀತಿ ನಮ್ಮ ಪುನೀತ್ರವರು ಯಾವ ಮಾರ್ಗದರ್ಶನ ಕೊಟ್ಟಿದ್ದರೋ ಅದೇ ಥರ ಮತ್ತು ಒಂದು ಎಜುಕೇಷನ್ ಮಾಡಿದಂಥ ಹುಡುಗಂಗೆ ಬೇರೆಯವ್ರಿಗೆ ಒಂದು ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನಮ್ಮ ತಮ್ಮನ ಮಗಂದು ಮಗನ ಕಣ್ಣನ್ನು ನಾವು ಬೇರೆಯವ್ರಿಗೆ ಒಂದು ದೃಷ್ಟಿ ಆಗಲಿ ಅಂತ ಅಂದ್ಬಿಟ್ಟು ಕಣ್ದಾನ ಮಾಡ್ತಾ ಇದ್ದೀವಿ ಸರ್ ನಾವು ಕಿಶೋರ್ ವಾಗ್ಮಿ ನ್ಯೂಸ್ ನೆಲಮಂಗಲ ವೈಭವ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ವೈಭವ್ ನೇತ್ರಾಲಯವು ತನ್ನ 3ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಎಲ್ಲ ಹಿರಿಯ ನಾಗರಿಕರಿಗೆ ಉಚಿತ ನೇತ್ರ ತಪಾಸಣೆ ಹಾಗೂ ಕನ್ನಡಕಗಳ ಮೇಲೆ ಶೇಕಡಾ 20% ರಿಯಾಯಿತಿಯನ್ನು ನೀಡುತ್ತಿದೆ ವಿಶೇಷ ಸೂಚನೆ ಶಸ್ತ್ರಚಿಕಿತ್ಸೆಗಳ ಮೇಲೆ 20 ಜನರಿಗೆ ಶೇಕಡಾ 35% ಹಾಗೂ 10 ಜನರಿಗೆ ಶೇಕಡಾ 25% ರಿಯಾಯಿತಿ ಜೊತೆಗೆ ಬಡತನ ರೇಖೆಗಿಂತ ಕೆಳಗಿರುವ ಇಬ್ಬರಿಗೆ ಉಚಿತ ನೇತ್ರ ಚಿಕಿತ್ಸೆ ನೀಡಲಾಗುವುದು ಈ ಸೌಲಭ್ಯವು 2022ನೇ ಜನವರಿ 31ರವರೆಗೆ ಮಾತ್ರ ದೊರೆಯುವುದು ಒಮ್ಮೆ ಭೇಟಿ ಕೊಡಿ ವೈಭವ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಸಾಯಿ ಕೇಶವ ಕಾಂಪ್ಲೆಕ್ಸ್ ಟಿಬಿ ಬಸ್ ಸ್ಟಾಪ್ ಹತ್ತಿರ ಮಧು ಮೆಡಿಕಲ್ಸ್ನ ಮೊದಲನೇ ಮಹಡಿ ನೆಲಮಂಗಲ ದೂರವಾಣಿ ಸಂಖ್ಯೆ 0800 277
2267 ಮತ್ತು 8867 4568 79